ನಮ್ಮ ಕೇಂದ್ರದ ನಾಯಕರುಗಳಿಗೆ, ರಾಜ್ಯದ ಗೌರವಯುತ ಎಲ್ಲ ನಾಯಕರುಗಳಿಗೆ, ಸಂಘ ಪರಿವಾರದ ಹಾರೈಕೆಯಿಂದ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಹಿರಿಯರಿಗೆ ತಮ್ಮ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಕೊಲ್ಲೂರು ಮೂಕಾಂಬಿಕೆ ತಾಯಿಯ ಒಂದು ಸೇವೆ ಸಲ್ಲಿಸಲಿಕ್ಕೆ, ವಾತಾವರಣ ತುಂಬ ಚೆನ್ನಾಗಿದೆ, ಆ ವಾತಾವರಣವನ್ನು ಓಟಾಗಿ ಪರಿವರ್ತನೆ ಮಾಡಿಕೊಳ್ಳಲಿಕ್ಕೆ ಮೊನ್ನೆ ಪ್ರಧಾನಮಂತ್ರಿಗಳು ಕೊಟ್ಟಂಥ ಸಮಯ ನಮ್ಮ ಕಾರ್ಯಕರ್ತರಿಗೆ ಅವರ ಒಂದು ಉತ್ಸಾಹ ಉಲ್ಬಣ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಅಭಿಮಾನದಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮ ಬೈಂದೂರು ಕ್ಷೇತ್ರದ ಮತದಾರ ಬಂಧುಗಳು, ನಮ್ಮ ಕರ್ನಾಟಕದ ಮತದಾರ ಬಂಧುಗಳು, ಅತ್ಯಂತ ಪ್ರಜ್ಞಾವಂತ ಮತದಾರ ಬಂಧು, ರಾಷ್ಟ್ರ ಪರವಾಗಿ ಚಿಂತನೆ ಮಾಡ್ತಿರುವಂಥ ಪಕ್ಷ ವರ್ಸಸ್ ರಾಷ್ಟ್ರ ವಿರೋಧಿ ಚಿಂತನೆ ಮಾಡ್ತಿರುವಂಥ ಪಕ್ಷಗಳ ಮಧ್ಯೆ ನಡೀತಿರುವಂಥ ಒಂದು ಮಹಾಸಮರ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈ ಎಲ್ಲ ಕಾಣದ ಕೈಗಳು ಏನಾದರೂ ಮಾಡಿ ಗೌರವಯುತ ಪ್ರಧಾನಮಂತ್ರಿಗಳು ಮತ್ತೊಮ್ಮೆ ನೇತೃತ್ವವನ್ನು ವಹಿಸ್ಕೊಳ್ಬಾರ್ದು ನರೇಂದ್ರ ಮೋದಿಜಿ ಅಂತೇಳಿ ಎಲ್ಲ ರೀತಿಯಿಂದ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ರಾಷ್ಟ್ರವಾದಿ ಹಿಂದೂವಾದಿ BJP ಸರ್ಕಾರ ಆಡಳಿತಕ್ಕೆ ಬರಬೇಕು ಅಂತೇಳಿ ನಮ್ಮ ಬೂತ್ ಮಟ್ಟದ ನಮ್ಮ ಕಾರ್ಯಕರ್ತರ ಒಂದು ಹಗಲಿರುಳು ಶ್ರಮವನ್ನು ಹಾಕಲಿಕ್ಕೆ ಸಂಕಲ್ಪ ಮಾಡಿದ್ದಾರೆ. ಇನ್ನು ಕೇವಲ 45 ದಿನಗಳು ಮಾತ್ರ ಈ ಒಂದು ಚುನಾವಣೆ ನಿಂತಂಥ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರ ಗೌರವಯುತ ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆ 370 BJP ಬರಬೇಕು, 370 ಪ್ಲಸ್ ಸೀಟ್ಸ್ಗಳು ಬರಬೇಕು. ಅದೇ ರೀತಿ NDA ನೇತೃತ್ವದಲ್ಲಿ 400 ಪ್ಲಸ್ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಲೋಕಸಭಾ ಸದಸ್ಯರು ಗೆದ್ದು ಬರಬೇಕು ಅಂತೇಳಿ ಇವತ್ತು ರಾಜ್ಯಾದ್ಯಂತ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಒಂದು ಶಕ್ತಿ ನಮಗೆ JDS ಜೊತೆಗೆ ಆದಂಥ ಒಂದು ಹೊಂದಾಣಿಕೆ, ಕಾಂಗ್ರೆಸ್ ವಿರೋಧಿ ಮತಗಳು ಒಂದು ಕಡೆಗೆ ಕ್ರೋಢೀಕರಣ ಆಗಬೇಕು ಅಂಥೇಳಿ, ದೇಶ ಪರವಾಗಿ ಚಿಂತನೆ ಮಾಡುವಂಥ ಮತಗಳು ಒಂದು ಕಡೆ ಕ್ರೋಢೀಕರಣ ಆಗಬೇಕು ಅಂತೇಳಿ ಕರೆಯನ್ನು ಕೊಟ್ಟಾಗ, ಸ್ವಾತಂತ್ರ್ಯ ಬಂದಿಷ್ಟು ವರ್ಷ ಆದರೂ ಕೂಡ ದೇಶ ನಡೆಸಿದಂಥ ಹಿಂದಿನ ಸರ್ಕಾರಗಳು ಒಂದು ಶೌಚಾಲಯವನ್ನು ಕೂಡ ಕೊಡಲಿಕ್ಕೆ ಇನ್ನು ಅನೇಕ ಕುಟುಂಬಗಳು ಹಿನ್ನಡೆ ಆಗಿತ್ತು. ಸುಮಾರು 12 ಕೋಟಿ ಶೌಚಾಲಯಗಳಿರ್ಬೋದು, 10 ಕೋಟಿಗಿಂತ ಹೆಚ್ಚು LPG ಸಿಲಿಂಡರ್ಸ್ಗಳಿರ್ಬೋದು, ಸುಮಾರು 25 ಕೋಟಿ ಜನರನ್ನು ಬಡತನ ರೇಖೆಗಿಂತ ಮೇಲೆತ್ತುವಂಥ ಕಾರ್ಯ ಇರ್ಬೋದು, ಗರೀಬಿ ಹಟಾವು ಅಂತೇಳಿ ಭಾಷಣವನ್ನು ಮಾಡ್ಕೊತ ಬಂದರು. ಆದರೆ ಇವತ್ತು ಗರೀಬ್ ಕಲ್ಯಾಣ ಯೋಜನೆಯಲ್ಲಿ ಇವತ್ತು ಕೂಡ ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಾನದಲ್ಲಿ ನಾನು ಕೂತ್ಕೊಂಡು ಮಾತಾಡ್ತಿದ್ದೀನಿ, ಇವತ್ತು ಕೂಡ ಒಂದೊಂದು ಅಗಲು ಅಕ್ಕಿಯನ್ನು ಕೊಡ್ತಿರೋದು ಯಾರು ಅಂದರೆ ಅದು ಮೋದಿಜಿಯವರ ಸರ್ಕಾರ. ಇವ್ರು ಕೊಡ್ತಿರೋದು ದುಡ್ಡು ಕೊಡ್ತಾ ಇದ್ದಾರೆ, 335 ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ. ಅದರಿಂದ ಹೊಟ್ಟೆ ತುಂಬಲಿಕ್ಕೆ ಆಗಲ್ಲ. ಇವತ್ತು ಹೊರಗಡೆ ಸಿಗುವಂಥ 50-60 ರೂಪಾಯಿ ಅಕ್ಕಿಯನ್ನು ಕೇವಲ 29 ರೂಪಾಯಿ ಅಕ್ಕಿಯನ್ನು ಕೊಡುವಂಥ ಕೆಲಸವನ್ನು ಕೂಡ ಇವತ್ತು ನಮ್ಮ ಕೇಂದ್ರದಿಂದ ಈಗಾಗಲೇ ಆಗ್ತಾ ಇದೆ. ಮತ್ತು ವಿಶೇಷವಾಗಿ ಕುಟುಂಬಕ್ಕೆ 5 kg ಅಕ್ಕಿಯನ್ನು ಕೂಡ ನಮ್ಮ ಮೋದಿಜಿಯವರ ಸರ್ಕಾರ ಕೊಡ್ತಾ ಇರೋದು ನೀವೆಲ್ಲರೂ ಕೂಡ ಗೊತ್ತಂತ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ರಾಷ್ಟ್ರೀಯ ವಿಚಾರಗಳನ್ನು ಇಟ್ಟುಕೊಂಡು ಭವ್ಯ ಶ್ರೀರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತ ಆಗಿತ್ತು, ದೇವ್ರದಿಂದ ಮೋದಿಜಿಯವರ ಒಂದು ನೇತೃತ್ವ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಬಗ್ಗೆ ಒಂದು ಕೀಳರಿಮೆಯೇ ಇತ್ತು, ಅದ್ರ ಬಗ್ಗೆ ಗೌರವ ಹೆಚ್ಚಾಗ್ತಾ ಇದೆ. ಸೊ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಜನರ ಮಧ್ಯೆ ನಾವು ಹೋಗ್ತಾ ಇದ್ದೀವಿ. ಇದು ಒಂದು. ಎರಡನೇದು, ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಅವರ ಒಂದು ಚಾರ್ಜ್ಶೀಟನ್ನು, ಅವರ ತಪ್ಪುಗಳನ್ನು ಮತದಾರರ ಮುಂದೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಕೂಡ ಆಗ್ತಾ ಇದೆ. ಅವರು ಹೇಳಿದ್ದು ಚುನಾವಣೆ ಪೂರ್ವದಲ್ಲಿ ನಿರುದ್ಯೋಗಿ ಭತ್ಯೆಯನ್ನು ಕೊಡ್ತೀವಿ ಅಂತ ಅಂದರು. ಇವತ್ತು ಲಕ್ಷಗಟ್ಟಲೆ ನಿರುದ್ಯೋಗಿಗಳು ಮತವನ್ನು ತೆಗೆದುಕೊಂಡ್ರು. ಈಗ ಓನ್ಲಿ ಫಾರ್ ನಮ್ಮ ಡಿಗ್ರಿ ಮುಗಿಸ್ಕೊಂಡಂಥ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಈ ಒಂದು ನಿರುದ್ಯೋಗಿ ಭತ್ಯೆಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಬಡವರು ಕುಡಿಯುವಂಥ ಆ ಮದ್ಯಪಾನ ಮಾಡುವಂಥ ಆ ಚೀಪರ್ ಆ ಡ್ರಿಂಕ್ಸ್ಗಳೇನಿದೆ ಅದರ ಒಂದು ಟ್ಯಾಕ್ಸನ್ನು ಕೂಡ ಹೆಚ್ಚಿಗೆ ಮಾಡಿ ಬಡವ್ರ ಜೋಬಿಂದ ಒಬ್ಬ ಬಡವ ದಿನಕ್ಕೆ ಒಂದು ಕ್ವಾರ್ಟರ್ ಕುಡ್ದ ಅಂದರೆ ಒಂದು ತಿಂಗಳಿಗೆ ಎಷ್ಟಾಯಿತು, ಆ ಬಡವಿಂದ ಜೋಬಿಂದ ಎಷ್ಟು ಕಿತ್ಕೊಂಡಂಗೆ ಆಯ್ತು ಇವರು. ಅದ್ರ ಮುಖಾಂತರ ಮತ್ತು ಬಡವರಿಗೆ ಕೊಟ್ಟಂಗೆ ನಾಟಕವನ್ನು ಮಾಡ್ತಾ ಇದ್ದಾರೆ. ಕರೆಂಟ್ ಬಿಲ್ ಹೆಚ್ಚಿಗೆ ಆಯಿತು, ಸ್ಟ್ಯಾಂಪ್ ಡ್ಯೂಟಿ ರೆವಿನ್ಯೂ ಹುಚ್ಚಪಟ್ಟೆ ಏರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಮಧ್ಯಮ ಕುಟುಂಬದವರಿಗೆ ಆಸ್ತಿ ಕೊಡೋದು ತೆಗೆದುಕೊಳ್ಳೋರಿಗೆ
ಇದರಿಂದ ಎಷ್ಟು ಕಷ್ಟ ಆಯಿತು ಅಂತೇಳಿ ಎಲ್ಲರೂ ಕೂಡ ಗೊತ್ತಂತ ವಿಚಾರ. ಈಗಾಗಲೇ ಜನ ಬೇಸತ್ತು ಹೋಗಿದ್ದಾರೆ. ಹಾಗಾಗಿ ಈ ಬಾರಿ 100 ಭಾರತೀಯ ಜನತಾ ಪಕ್ಷಕ್ಕೆ ಹಿಂದೂ ಪರವಾದಂಥ ಚಿಂತನೆಗೆ ಶಕ್ತಿ ಕೊಟ್ಟಂಥ ಮೋದಿಜಿಯವರ ಸರ್ಕಾರಕ್ಕೆ ಈ ಬಾರಿ ಬೆಂಬಲವನ್ನು ಕೊಟ್ಟು ನಿಮ್ಮ ರಾಘಣ್ಣನನ್ನು ಆಶ್ವಾದನೆ ಮಾಡ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿಶ್ವಾಸದಿಂದ ಹೇಳಲಿಕ್ಕೆ ಇಚ್ಛಪಡ್ತೇನೆ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಮ್ಮ ಕ್ಷೇತ್ರದಲ್ಲಿ ಮಾಡುವಂಥ ಕೆಲಸಗಳಾಗಿದೆ. ದೊಡ್ಡ ಪಟ್ಟಿಯನ್ನೇ ನಾವು ಬರುವಂಥ ದಿನದಲ್ಲಿ ಮುಟ್ಸೋರಿದ್ದೀರಿ. ಶ್ವೇತಪತ್ರವನ್ನೇ ಕೊಡೋ ನಾವು ರೆಡಿ ಇದ್ದೀವಿ. ನೀವೇನು ಮಾಡಿದ್ರೆ ಕೊಡಿ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದಮೇಲೆ ನಮ್ಮ ಬೈಂದೂರು ಹಿಂದುಳಿದ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ಒಂದು ಪಟ್ಟಿಯೊಳಗೆ ಸೇರಿದಂಥ ಈ ಒಂದು ನಮ್ಮ ಬೈಂದೂರಿಗೆ ನಿಮ್ಮ ಕಡೆಯಿಂದ ಏನು ಪ್ರಯತ್ನ ಆಗಿದೆ? ಇವತ್ತು ನಮ್ಮ ಬೈಂದೂರಿಗೆ ಏನೇನು ಆಗಿದೆ ಅಂಥೇಳಿ ಸಾಕಷ್ಟು ದೊಡ್ಡ ಪಟ್ಟಿಯನ್ನು ಕೊಡ್ಬೋದು. ಮೊನ್ನೆ ಗೌರವಯುತ ನಿತಿನ್ ಗಡ್ಕರಿಜಿಯವರು ಬಂದಾಗ ನಮ್ಮ ದಕ್ಷಿಣ ಕರ್ನಾಟಕಕ್ಕೂ ಮಲೆನಾಡಿಗೂ ಒಂದು ಸಂಪರ್ಕಕ್ಕೋಸ್ಕರ ಆಗುಂಬೆ ಘಾಟ್ ಏನಿದೆ ಆ ವೆಸ್ಟರ್ನ್ ಘಾಟನ್ನು ಉಳಿಸ್ಕೊಂಡು ಪರಿಸರಕ್ಕೆ ಏನು ತೊಂದರೆ ಆಗದ ರೀತಿಯಲ್ಲಿ ಅಲ್ಲೊಂದು ಟನಲ್ ಮಾಡಬೇಕು ಅಂಥೇಳಿ 2 ಕೋಟಿ DPRಗೋಸ್ಕರ ಹಣವನ್ನು ಈಗಾಗಲೇ ಸ್ಯಾಂಕ್ಷನ್ ಮಾಡಿದ್ದಾರೆ. ಸುಮಾರು 3,000 ಕೋಟಿಯನ್ನು ವೆಚ್ಚವನ್ನು ಮಾಡಿ 12 ಕಿಲೋಮೀಟರ್ ನಮ್ಮ ಈ ಕಡೆಯಿಂದ ಸೋಮೇಶ್ವರ ಆ ಕಡೆಯಿಂದ ಮೇಗರೊಳ್ಳಿ ಅಲ್ಲಿಂದ ಪ್ರವಾಸೋದ್ಯಮದಲ್ಲಿ ಬರುವಂಥದ್ದೆಲ್ಲ ನಮ್ಮ ಬೈಂದೂರು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತೇಳಿ ಇಲ್ಲಿ ಬರುವಂಥ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಅಂಥೇಳಿ ಈ ಕರ್ವಿಂಗಿಂದ ಸ್ಟ್ರೈನ್ ಆಗಬಾರ್ದು ಅಂಥೇಳಿ 390 ಕೋಟಿ ವೆಚ್ಚವನ್ನು ಮಾಡಿ ಸುಮಾರು 3.25 ಕಿಲೋಮೀಟರನ್ನು ಬೆಕ್ಕೋಡಿ ಸೇತುವೆ ಬರುತ್ತೆ, ಇನ್ನೊಂದು 250 ಮೀಟ್ರ್ ಅಂದರೆ ಒಂದು 1.5 ಕಿಲೋಮೀಟರ್ ಇನ್ನೊಂದು ಆ ಒಂದು ನದಿಗೆ ಸೇತುವೆ ತಂದು 15 ನಿಮಿಷದಲ್ಲಿ ನಾವು ಆ ತುದಿಯಿಂದ ಈ ತುದಿ ಬರಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಈಗಾಗಲೇ ವರ್ಕ್ ಶುರು ಆಗಿದೆ. ಗಡ್ಕರಿಜಿಯವರು ಅಧಿಕೃತವಾಗಿ ಮೊನ್ನೆ ಬಂದಾಗ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಅಂದರೆ ಹಿಂದೂ ಕೂಡ ನಿಮ್ಮ ಅಪ್ಪ ಅಮ್ಮದಿರು ತೆರಿಗೆ ಕಟ್ತಾಯಿದ್ರು, ಇವತ್ತು ಕೂಡ ಕಟ್ತಾಯಿದ್ದಾರೆ. ಹಿಂದೆ ಯಾಕೆ ಅಭಿವೃದ್ಧಿ ಕೆಲಸ ಆಗಲಿಲ್ಲ, ಈಗ ಹೇಗೆ ಆಗ್ತಾಯಿದೆ? ಹಾಗಾಗಿ ಇದು ಚುನಾವಣೆ ರಾಗು ಅಥವಾ ಇನ್ನೊಂದು ಇದೆಲ್ಲದೂ ಕೂಡ ಮಿಗಿಲಾಗಿ ಮುಂದಿನ ನಮ್ಮ ಮಹಿಳೆಯರ, ನಮ್ಮ ಯುವಶಕ್ತಿಯ, ನಮ್ಮ ರೈತರು, ನಮ್ಮ ಬಡವರ ಒಂದು ವಿಶ್ವಾಸವನ್ನು ಅವರ ಒಂದು ಶ್ರೇಯಾಭಿವೃದ್ಧಿಗೋಸ್ಕರ ರಾಷ್ಟ್ರೀಯ ವಿಚಾರಗಳನ್ನು ಕಣ್ಮುಂದಿಟ್ಕೊಂಡು ನಡೆಯುವಂಥ ಚುನಾವಣೆ ಹೊರತು ಇಲ್ಲಿ ನಮ್ಮ ಪತ್ರಿಕಾ ಸ್ನೇಹಿತರು ಬಂದಾಗ ಅಧಿಕಾರದ ಅಹಂಯಿಂದ ಮಾತಾಡುವಂಥ ಭಾಷೆಗಳನ್ನು ನಾನು ಕೂಡ ಶಿಕಾರಿಪುರದಲ್ಲಿ ನಮ್ಮ ಕುರುಬ ಸಮಾಜದ ಬಂಧುಗಳ ಮಧ್ಯದಲ್ಲೇ ನನ್ನ ಮನೆ ಇಟ್ಕೊಂಡು ನಾನು ಕೂಡ ಅಲ್ಲಿ ಬೆಳೆದಿದ್ದೀನಿ. ನನಗೂ ಕೂಡ ಆ ಭಾಷೆಗಳನ್ನು ಮಾತಾಡೋದಕ್ಕೆ ಬರುತ್ತೆ, ಆದರೆ ಅದು ಸೌಜನ್ಯ ಅಲ್ಲ. ಹಾಗಾಗಿ ಇದನ್ನು ಅರ್ಥ ಮಾಡಿಕೊಂಡು ಮಾತಾಡೋದು ಕಮ್ಮಿ ಮಾಡಿ, ಮುಂದೆ ಏನು ಮಾಡ್ತೀರಿ ಹೇಳಿ, ಅಥವಾ ಹಿಂದೆ ಏನು ಮಾಡಿದ್ರಿ ನೀವು, ಅಥವಾ ನಿಮ್ಮ ಸರ್ಕಾರ ಬಂದು 8 ತಿಂಗಳಾಯಿತು 1 ರೂಪಾಯಿ ನಮ್ಮ ಬೈಂದೂರಿ ಕೊಡ್ಲಿಕ್ಕೆ ಆಯ್ತಾ ನಿಮ್ಮ ಕಡೆಯಿಂದ? ನಾವು ನಮ್ಮ ಸಂಘಟನೆ ಹಿರಿಯರ ಆಶ್ರಯದಿಂದ ಮಾಡ್ತಾ ಇದ್ದೀವಿ. ಹಾಗಾಗಿ ಬರುವಂಥದಿಂದಲೂ ಕೂಡ ನಮ್ಮ ಬೈಂದೂರು ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ತಮ್ಮ ಮುಖಾಂತರ ನಾನು ವಿನಂತಿ ಮಾಡ್ಕೊತೇನೆ. ಮುಂದೂ ಕೂಡ ಈ ಒಂದು ರಾಷ್ಟ್ರಪರ ಚಿಂತನೆಗೆ, ಹಿಂದೂಪರ ಚಿಂತನೆಗೆ, ಅಭಿವೃದ್ಧಿ ಪರ ಚಿಂತನೆಗೆ ಆದ್ಯತೆಯನ್ನು ಕೊಡಬೇಕು, ಅದಕ್ಕೆ ಆಶ್ವಾದನ ಮಾಡಬೇಕು ಅಂತ ನಾನು ತಮ್ಮ ಮುಖಾಂತರ ನಾನು ವಿನಂತಿಯನ್ನು ಮಾಡ್ಕೊತೇನೆ. ನನಗೆ BJPಗೆ ಯಾವುದೇ ಕಾರಣಕ್ಕೂ ಹೊಡೆತ ಆಗಲ್ಲ, ಯಾಕೆಂದರೆ ಅವ್ರು ಹೇಳ್ತಿರೋ ವಿಚಾರಗಳು ಒಬ್ಬ ಕಾರ್ಯಕರ್ತನಾಗಿ ನಮ್ಮ BJP ನಮ್ಮ ಸಂಘಟನೆ ನಾವು ಎಲ್ಲದೂ ಕೂಡ ಜಾರಿಗೆ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸಿದ್ಧಾಂತಕ್ಕೂ ನಮಗೂ ಸಾಕಷ್ಟು ವ್ಯತ್ಯಾಸ ಇದೆ, ಎರಡೂ ಸಿದ್ಧಾಂತಗಳ ಮಧ್ಯೆ ನಡೆಯುವಂಥ ಚುನಾವಣೆ ನಾವು ಒಪ್ಕೊತೀನಿ. ಆದರೆ ಗೌರವಂತ ಈಶ್ವರಪ್ಪನವ್ರು ಹೇಳ್ತಾ ಇರೋದು ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು. ಹೌದು, ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಿರೋದು. ಆ ಪುಣ್ಯಾತ್ಮ ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ರಾಷ್ಟ್ರೀಯ ಚಿಂತನೆಗಳನ್ನ ನಾವು ತೆಗೆದುಕೊಂಡು ಹೋಗ್ತಾ ಇರೋದು. ಹಾಗಾಗಿ ಮತದಾರರು ಬುದ್ಧಿವಂತರಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಅವರು ಧೃತಿಗಡಲ್ಲ, ವಿಶ್ವಾಸ ಇದೆ. ಹೋದ ಬಾರಿಗಿಂತ ಇನ್ನೂ ಹೆಚ್ಚು ಅಂತರದಲ್ಲಿ ನಮ್ಮ ಬೈಂದೂರು ಕ್ಷೇತ್ರದ ಸ್ವಾಭಿಮಾನಿ ಮತದಾರ ಬಂಧುಗಳು ಮೋದಿಜಿಯವ್ರನ್ನ ಬಿಟ್ಕೊಡಲ್ಲ ಅಂತ ನಾನು ವಿಶ್ವಾಸದಿಂದ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸರ್, ಈ ಪಕ್ಷ ನಾನು ಅನ್ನೋಕ್ಕಿಂತ, ನಾನು ಗೆದ್ದೆ ಅನ್ನೋಕ್ಕಿಂತ ಇದ್ರ ಹಿಂದೆ ದೇವದುರ್ಲಭವಂಥ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮವನ್ನು ಪಟ್ಟು ನಾವು ಅಧಿಕಾರ ಅನುಭವಿಸುವಂಥವ್ರು, ಅದಾದಮೇಲೆ ನಮ್ಮ ಸಮಯವನ್ನು ಅಭಿವೃದ್ಧಿಗೋಸ್ಕರ ಗಮನವನ್ನು ಕೊಟ್ಟಿರ್ತೀವಿ. ಆದರೆ ಏನು ಬಯಸಿದಂಥ ಕಾರ್ಯಕರ್ತರ ಒಂದು ಪರಿಶ್ರಮ ಏನಿದೆ ಅದು ನಿಮ್ಮ ರಾಘಣ್ಣನಿಗೆ, BJPಗೆ, ಮೋದಿಜಿಯವರಿಗೆ ಕೊಟ್ಟಂಥ 75,000 ಲೀಡ್ ಆಗಿದೆ ಹೊರತು ಯಾವುದೋ ಒಬ್ಬ ವ್ಯಕ್ತಿಯಿಂದ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಸರ್, ಕಾಂಪಿಟೇಷನ್
ಯಾವುದೇ ಕಾರಣಕ್ಕೂ ಕೂಡ ಕಾಂಪನ್ಸೇಷನ್ ವಿಚಾರದಲ್ಲಿ ರೈತರಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಇಡೀ ದೇಶಕ್ಕೊಂದು ನಾರ್ಮ್ಸ್ ಇದೆ. ಆ ನಾರ್ಮ್ಸ್ ಪ್ರಕಾರ ಮೋಸ ಆಗದ ರೀತಿಯಲ್ಲಿ ನಮ್ಮ ರೈತರಿಗೆ ಏನು ಕೊಡಿಸ್ಬೇಕು, ನಿಮ್ಮ ರಾಘಣ್ಣ ಮುಂದಿದ್ದು ಗ್ಯಾರಂಟಿ ನನ್ನ ಕೆಲಸ ನಾನು ಮಾಡ್ತೀನಿ. ಓಕೆ, ಬಿಡಲ್ಲ ಸರ್, ಆ ಥರ ತಾರತಮ್ಯ ಮಾಡ್ಲಿಕ್ಕೆ ಬಿಡಲ್ಲ. ಕಣ್ಣು ಕಿವಿ ಇದ್ದಂಥವ್ರು ಈ ಮಾತನ್ನು ಹೇಳೋಕ್ಕಾಗಲ್ಲ. ಅದ್ರ ಮೊದಲು ನೀವೇನು ಮಾಡಿದ್ರಿ ಹೇಳಿ, ರಾಘಣ್ಣ ಏನು ಮಾಡಿದ್ರು ಅಂತೇಳಿ ನಮ್ಮ ಕಾರ್ಯಕರ್ತರು, ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಮುಖಾಂತರ ಬೇಕಷ್ಟು ಅಭಿವೃದ್ಧಿ ಕಾರ್ಯವನ್ನು ಜನರಿಗೆ ತೋರಿಸೋಂಥ ಕೆಲಸ ನಾವೆಲ್ಲ ಸೇರಿ ಮಾಡಿದ್ದೀವಿ. ಅದ್ರ ಮೊದಲು ನೀವೇನು ಮಾಡಿದ್ರಿ ಅನ್ನೋದು ಜನರು ಮುಂದೆ ಹೇಳಬೇಕು. ಇಲ್ಲಿ ಬೇರೆ ಅಭ್ಯರ್ಥಿ ಬಯ್ಯಕ್ಕಿಂತ ಅವ್ರ ಸಮಯವನ್ನು ಪೂರ್ತಿ ಬಯ್ಯಕ್ಕೆ ಉಪಯೋಗಿಸ್ಕೊಂತೀರ ಪಾಪ ಅವರು. ಅದ್ರ ಮುಂದೆ ನೀವೇನು ಮಾಡಿದ್ರಿ, ಮುಂದೇನು ಮಾಡ್ತೀನಿ ಅಂತ ಹೇಳಬೇಕು ಅಂತ ನಮ್ಮ ವಿನಂತಿಯನ್ನು ಮಾಡ್ಕೊಳ್ತೀವಿ. ಮೊನ್ನೆ ಗೌರವಯುತ ಗೋಪಾಲಕೃಷ್ಣ ಅವರು ಎಂಥ ಒಂದು ನಗೆ ಪಾಟ್ಲು ನೋಡಿ, ಹೋದ ಬಾರಿ ಪ್ರಧಾನ ಮಂತ್ರಿಗಳು ನಮ್ಮ ಶಿವಮೊಗ್ಗದ ವಿಮಾನ ನಿಲ್ದಾಣ ಉದ್ಘಾಟನೆಗೆ ಬಂದಾಗ ಹೊಸ ನಗರದ 350 ಕೋಟಿ ತಾಲೂಕಿಗೆ ಕುಡಿಯೋ ನೀರಿಗೋಸ್ಕರ ಜಲಜೀವನ್ ಮಿಷನ್ ಅನ್ನು ಶಂಕುಸ್ಥಾಪನೆ ಮಾಡಿತ್ತು. ಈ ಪುಣ್ಯಾತ್ಮ ಮತ್ತೆ ಮೊನ್ನೆ ಟೇಪ್ ಕಟ್ ಮಾಡಿದ್ ಮತ್ತೆ ಅದನ್ನ ಆಯ್ತಾ. ನಮ್ಮ ಗಡ್ಕರಿಜಿ ಅವರು ಶಂಕುಸ್ಥಾಪನೆ ಮಾಡಾಯ್ತು, ಇಲ್ಲಿ ಉಡುಪಿಲಿ ಬಂದಾಗ ಮಾಡಿದ್ದು ಹಿಂದೆ 6-7 ತಿಂಗಳ ಕೆಳಗೆ ಬಂದಾಗ. ನಮ್ಮ ರಾಣೆಬೆನ್ನೂರಿಂದ ಬೈಂದೂರಿನ ರಾಷ್ಟ್ರೀಯ ಹೆದ್ದಾರಿಯನ್ನ ಶಂಕುಸ್ಥಾಪನೆ ಮಾಡಾಗಿದೆ, ಕೆಲಸ ಆಗ್ತಾ ಇದೆ. ಮತ್ತೆ ಮೊನ್ನೆ ಹೊಸನಗರದಲ್ಲಿ ಎಲ್ಲಿ ಗುದ್ಲಿ ಇಡ್ಲಿ ಅಂತೇಳಿ ಗುದ್ಲಿ ಪೂಜೆ ಮಾಡಿದ್ರು. ಹಾಗಾಗಿ ಈ ರೀತಿಯಂತ ನಾವು ಮಾಡಿದಂಥ ಕೆಲಸವನ್ನ ನಾವು ತಂದ ಹಣವನ್ನ ಮಾಡ್ತೀರಾ, ಅದು ಮತ್ತು ನೀವೇನು ತಂದಿರ ಅದನ್ನು ಮಾಡಿಬಿಟ್ಟು ಈ ಥರ ನಾವು ಮಾಡಿದ್ದನ್ನು ಪೇಪರ್ ಫೋಟೋ ಹಾಕ್ಸ್ಕೊಂಡು ಬಿಡಬೇಕು ಅಂತ ನಮ್ಮ ಒತ್ತಾಯನ ಮಾಡಿ ಬದಲಾಯಿಸುವಂಥ ಕೆಲಸವನ್ನ ಮಾಡಿದ್ರು. ಸಣ್ಣ ಮಕ್ಕಳು ಅಂತ ಹಾಸ್ಟ್ಲಿಗೆ ಇದು ದೇಗುಲ ಕೈ ಮುಗಿದು ಒಳಗೆ ಬಾ ಅಂತ ಹಾಕಿದಂಥ ಹೆಡ್ಲೈನನ್ನು ಚೇಂಜ್ ಮಾಡಿ ಈ ವಿದ್ಯಾಮಂತ್ರಿ, ಆ ಒಂದು ಸಮಾಜವಾದಿಯ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಇದು ದೇಗುಲ ಧೈರ್ಯವಾಗಿ ಬಂದು ಕೇಳು ಅನ್ನೋ ರೀತಿಯಲ್ಲಿ ಅದನ್ನು ಕೋಟನ್ನು ಚೇಂಜ್ ಮಾಡಿಸುವಂಥ ಪ್ರಯತ್ನ ಮಾಡಿದ್ರು. ನಮ್ಮ ಹಿಂದೂ ದೇವಸ್ಥಾನ ಹಿಂದೂ ಒಂದು ಮಸೂದೆಯನ್ನು, ಧಾರ್ಮಿಕ ದತ್ತಿ ಒಂದು ಮಸೂದೆಯನ್ನು ಜಾರಿಗೆ ತಂದರು. ನಮ್ಮ ಭಕ್ತರಾಗ್ತಂಥ ಹುಂಡಿ ಮೇಲೂ ಕೂಡ ಕಣ್ಣು ಬಿದ್ದಿದೆ ಅವ್ರದ್ದು, ಅಲ್ಲೂ ಹೆಂಗೆ ಕಿತ್ಕೊಬೇಕು ಅಂತೇಳಿ ದೇವ್ರ ದಯಿಂದ ಇವತ್ತು ನಮ್ಮ ರಾಜ್ಯಪಾಲರು ಆ ಒಂದು ಮಸೂದೆಯನ್ನು ಏನು ಕಳಿಸಿದ್ರು ಇವತ್ತು ರಿಜೆಕ್ಟ್ ಮಾಡಿದ್ದಾರೆ ಅಂತೇಳಿ ಅತ್ಯಂತ ಒಂದು ಸಂತೋಷ ವಿಚಾರವನ್ನು ನಿಮ್ಮ ಮುಂದಿನ ಅರಬಿ ದುಡ್ಡಿನ ಅರ್ಥ ನನಗಂತೂ ಗೊತ್ತಿಲ್ಲ. ಅವರೇನಾದರೂ ಆ ಥರ ಏನೋ ಮಾಡಿದರೆ, ಯಾರು ಮಾಡಿರ್ತಾರೆ ಅವರಿಗೆ ಅಂಥ ಪದಗಳು ತುಂಬ ಚೆನ್ನಾಗಿ ಬರುತ್ತೆ. ಶರಪ್ಪನವರು ಮೋದಿಜಿ ಹಿಂದುತ್ವ ಬಿಟ್ಟಿರ ಇದ್ದಿರೋರಲ್ಲ, ನೋಡೋಣ. ಒಳ್ಳೆ ಇನ್ನೂ ಸಮಯ ಇದೆ, ನಮ್ಮ ಕೇಂದ್ರದ ನಾಯಕರು ಮಾತಾಡಿ ಏನಾದರೂ ಒಂದು ವಿಶ್ವಾಸ ಇದೆ. ಗೀತಕ್ಕನ ಬಗ್ಗೆ ನಂಗೆ ಗೌರವ ಇದೆ. ಇಲ್ಲಿ ಚುನಾವಣೆ ನಡೀತಿರೋದು ಗೀತಕ್ಕ ರಾಘಣ್ಣ ಅಲ್ಲ, ಇಲ್ಲಿ ಇಲ್ಲೂ ಈ ರಾಷ್ಟ್ರೀಯ ವಿಚಾರಗಳು, ರಾಷ್ಟ್ರವಾದಿಗಳು ಮತ್ತು ರಾಷ್ಟ್ರ ವಿರೋಧಿಗಳು, ಹಿಂದುತ್ವ ಅಭಿವೃದ್ಧಿ ವಿಚಾರ. ವರ್ಷಕ್ಕೆ 4 ಸೀಸನ್ಸ್ಗಳು ಬರ್ತವೆ, ಮಳೆಗಾಲ, ಚಳಿಗಾಲ, ಬೇಸಿಗೆ. ಈ ಸೀಸನ್ಗೆ ಒಂದು ಸತಿ ಬಂದು ಹೋಗುವಂಥ ವ್ಯವಸ್ಥೆಗಳು ಪರವಾಗಿ ಜನ ಇಲ್ಲ. ಇವತ್ತು ಯಾವತ್ತೂ ಹಗಲು ರಾತ್ರಿ ಗೌರವಯುತ ಮಧು ಬಂಗಾರಪ್ಪನವ್ರು ಮಾತಾಡ್ತಾ ಹೇಳಿದ್ರಂತೆ ಕೋವಿಡ್ ಸಂದರ್ಭದಲ್ಲಿ ಎಂ ಪಿ ಅವರು ಎಲ್ಲಿ ಹೋಗಿದ್ರು ಅಂತ. ನೀವೆಲ್ಲಿದ್ದರೆ ಹೇಳ್ರಿ, ಕೋವಿಡ್ ಸಂದರ್ಭದಲ್ಲಿ ಒಂದೊಂದು ಸಾವನ್ನು ಕೂಡ ಉಳಿಸ್ಬೇಕು ಅಂಥೇಳಿ ನಮ್ಮ ಪ್ರಧಾನಮಂತ್ರಿಗಳು 200 ಕೋಟಿ ವ್ಯಾಕ್ಸಿನೇಷನ್ ಕೊಟ್ಟು ಜೀವ ಉಳಿಸುವಂಥ ಕೆಲಸದಲ್ಲಿ ಸಾರ್ವಜನಿಕದಲ್ಲಿ ಕೆಲಸ ಮಾಡೋಂಥವ್ರು ನೀವು, ಆ ಟೈಮಲ್ಲಿ ಯಾವ ದೇಶದಲ್ಲಿದ್ದರೆ, ಯಾವ ಊರಲ್ಲಿದ್ದರೆ, ಸ್ವರ್ಗದಲ್ಲೂ ಇದ್ದಿದ್ದಿಲ್ಲ, ಬೆಂಗಳೂರಲ್ಲಿ ಎಲ್ಲಿದ್ದರೆ ನೀವು ಹೇಳಬೇಕು. ನಿಮ್ಮ ರಾಘಣ್ಣ ಒಬ್ಬ ಎಂ ಪಿ ಆಗಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮಾಸ್ಕ್ ಹಾಕೊಂಡು ಮಲಗಿ ಮಲಗಲಿಲ್ಲ. ನಾವು ನಮ್ಮ ಪಕ್ಷದ ಎಲ್ಲ ಸಂಘಟನೆಯ ನೇತೃತ್ವದಲ್ಲಿ, ನಮ್ಮ ಪರಿವಾರದ ನೇತೃತ್ವ ಎಲ್ಲ ಒಟ್ಟಾಗಿ ಸೇರಿ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಕಾರ್ಯಕರ್ತರಿರ್ಬೋದು, ಬಡವರ ಕುಟುಂಬಗಳಿಗೆ ದವಸಧಾನ್ಯಗಳನ್ನು ಕೊಡುವಂಥ ಕೆಲಸ ಇರ್ಬೋದು, ಈ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಹಾಗೆ ಅವರಿಂದ ನಾವು ಹೇಳಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೀವೇನು ಮಾಡಿದ್ರಿ ಹೇಳಿ. ಹಣೆಬರದಲ್ಲಿ ಸೇವೆ ಸಲ್ಲಿಸುವಂಥ ಅವಕಾಶಗಳು ಸಂಘಟನೆಯಲ್ಲಿ ಎಲ್ಲರೂ ಕೊಡ್ತಾರೆ, ಅಲ್ಲರೂ ಮಾಡ್ಕೊಂಡು ಹೋಗ್ತಾರೆ. ಯಾರು ಕೂಡ ಶಾಶ್ವತವಾಗಿ ಒಂದೇ ಅಧಿಕಾರಿ ಆದ್ರೆ ಶಾಶ್ವತ ಅಲ್ಲ. ವಿಜಯನ್ ಅವರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾ ಇದೆ. ನಮ್ಮ ಸಂಘಟನೆ ಹಿರಿಯರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಅಂತ ದೊಡ್ಡವ್ರ ಮಾತಿಗೆ ನಮ್ಮ ಕೇಂದ್ರೀಯ ನಾಯಕರೇ ಮಾತಾಡಿಸ್ತಾರೆ, ಉತ್ತರ ಕೊಡ್ತಾರೆ. ನಾನೊಬ್ಬ ಶಿವಮೊಗ್ಗ ಕ್ಷೇತ್ರದ ಬೈಂದೂರು ಕ್ಷೇತ್ರದ ಒಬ್ಬ ಲೋಕಸಭಾ ಸದಸ್ಯ ಬಿಟ್ಟರೆ ಪಕ್ಷದ ಯಾವುದೇ ಒಂದು ಅಧಿಕೃತ ಈ ಥರ ವಿಚಾರಗಳು ಹೋಗ್ತಾರಲ್ಲ. ದೊಡ್ಡವರಿಗೆ ದೊಡ್ಡವರೇ ಉತ್ತರ ಕೊಡ್ತಾರೆ. ಇಲ್ಲ ಸರ್, ಆ ಥರ ಏನು
ಆ ಥರ ಏನು ಅವಶ್ಯಕತೆ ಇಲ್ಲ. ನಾವು ಮಾಡಿದಂಥ ಅಭಿವೃದ್ಧಿ ವಿಚಾರಗಳು ಮತ್ತು ನಮಗೆ ದೀಪಕ್ ಶೆಟ್ಟರು, ಗುರುರಾಜ್ ಗಂಟೆವಳಿ ಅವರು, ನಮ್ಮ ಇವರು ಮಹೇಂದ್ರ ಪೂಜಾ, ಇವರೇ ನಮಗೆ ಸಿನಿ ತಾರೆಗಳು. ಹಂಗಾಗಿ ಬೇರೆ ಆ ಥರ ಏನಿಲ್ಲ, ನೋಡೋಣ. ಗೌರವಂತ ಯೋಗಿ ಆದಿತ್ಯನಾಥ್ ಅವರು ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳನ್ನು ಕರೆಸ್ಬೋದು, ಆ ಒಂದು ಕಲ್ಪನೆ ಪ್ರಯತ್ನ.